ಆಗ್ತದೆ, ಮತ್ತು ಈಜಿ ಆಗ್ತದೆ, ಅದನ್ನು ತುಂಬ್ಕೋಬೇಕು. ತದನಂತರ ಅದೇ ಬಾರ್ನಲ್ಲಿ ಅದೇ ನಮ್ಮ ಮಾದಾಯಿ ನದಿ ನೀರಿನಿಂದ ಆ ಒಂದು ಏನು ಮ್ಯಾಂಗನೀಸ್ ಓರ್ ಇದೆ ಅದನ್ನು ತೊಳೆದು, ತೊಳೆಯೋದ್ರಿಂದ ಏನಾಗ್ತದೆ, ಅದು ಹೈಗ್ರೇಡ್ ಆಗ್ತದೆ. ಇವೆರಡು ಒಂದು ಎಕನಾಮಿಕ್ಸಿಂದ ಆಗ್ತದೆ ಮತ್ತು ಅದು ಸ್ವಚ್ಛತೆ ದೃಷ್ಟಿಯಿಂದ ಆಗ್ತದೆ. ಎರಡಕ್ಕೂ ಸಿಹಿ ನೀರು ಬೇಕಾಗಿರೋದ್ರಿಂದ ಇವರು ಮಾದಾಯಿಯನ್ನು ನೀರನ್ನು ಕಡಿಮೆ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡಿದೆ. ಯಾಕಂದರೆ ಈ ನೀರು ಅಂದರೆ ಕರ್ನಾಟಕ ಹರಿದರೆ ಮಂಡವಿ ನದಿ ಇದೆ, ಅದರಲ್ಲಿ ನೀರು ಕಡಿಮೆ ಆಗ್ತಂದರೆ ನಮ್ಮ ಹಡಗುಗಳನ್ನ ನಿಂದ್ರಿಸಕ್ಕೆ ಅನುಕೂಲ ಆಗೋದಿಲ್ಲ ಅನ್ನುವಂಥ ಒಂದು ದುರುದ್ದೇಶ ಇದ್ರ ಹಿಂದೆ ಅಡಗಿದೆ ಅನ್ನೋದನ್ನು ನಮಗೆ ಸ್ವಚ್ಛವಾಗಿ ಹೇಳ್ತೀನಿ. ಇದು ಪರಿಸರ ಅಲ್ಲ, ಏನೂ ಅಲ್ಲ, ಎಕನಾಮಿಕ್ಸ್ ಕಾರಣ ಸಲುವಾಗಿ ಇವರು ಮಾಡ್ತಾರೆ ಹೊರತು ದುಡ್ಡಿನ ಆಸೆಗಾಗಿ ಮಾಡ್ತಾರೆ. ಅವರು ಮಾನವೀಯತೆ ಅನ್ನೋದನ್ನು ಮರೆತಿದ್ದಾರೆ. ಉತ್ತರ ಕರ್ನಾಟಕದಿಂದಲೇ ಅವರು ಜೀವಿಸ್ತಾರೆ ಅನ್ನೋದನ್ನು ಮಾತ್ರ ಹೇಳ್ತೀನಿ. ಅವ್ರನ್ನ ಮಣ್ತಮ್ಮರು ಅವ್ರಿಗೆ ಏನು ಬೇಕು ಅನ್ನೋದನ್ನು ಪ್ರತಿನಿತ್ಯ ನಮ್ಮ ಬೆಳಗಾಂದಿಂದ ಆಗಲಿ, ಧಾರವಾಡದಿಂದ ಆಗಲಿ, ಹುಬ್ಬಳ್ಳಿಯಿಂದ ಆಗಲಿ, ದ್ವಿತೀಯ ಸಾವಿರಾರು ಟ್ರಕ್ಗಳು ತರಕಾರಿ, ಹಾಲು, ಹಣ್ಣು, ಹಂಪ್ಲ, ಬ್ರೆಡ್ ಎಲ್ಲರೂ ಕಳಿಸಿಕೊಡ್ತೀವಿ. ಯಾಕೆಂದರೆ ಮಣ್ತಮ್ಮರಿಗೆ ಬೇಕು ಅಂತ ಅಲ್ಲಿ, ಯಾಕಂದರೆ ಉತ್ಪನ್ನ ಆಗುವಂಥದ್ದು ಏನಿಲ್ಲ. ಅವರಲ್ಲಿ ಇರೋದು ಒಂದು ಮ್ಯಾಂಗನೀಸ್ ಬೋರು, ಒಂದು ಟೂರಿಸ್ಟು, ಅವರು ಮಾರೋದು ಬರೀ ಒಂದು ಸೆರೆ ಮಾರ್ತಾರೆ, ಮತ್ತು ಬೇರೆ ಏನೂ ಮಾರೋದಿಲ್ಲ. ಆದರೆ ಈ ಒಂದು ತೆಳಗ ಒಂದು ಹಿಡನ್ ಅಜೆಂಡಾ ಇಟ್ಟುಕೊಂಡು ಕೆಲಸ ಅವರು ಈ ಕಳಸಾ ಬಂಡೂರು ಯೋಜನೆ ಆಗಬಾರ್ದು ಅನ್ನುವಂಥ ಒಂದು ಯೋಜನೆ ಹಾಕಿ ಅದನ್ನು ವಿರೋಧ ಮಾಡ್ತಾರೆ ಹೊರತು ಬೇರೆ ಯಾವ ಕಾರಣ ಅಲ್ಲ. ಖಂಡಿತ ಇಂಥದ್ದೊಂದು ಯೋಜನೆ ಸರ್ಕಾರ ಮಾಡಲಿ ಅಂತ ಹೇಳ್ತೀನಿ. ಮಹದಾಯಿ ಮಡಿಲು ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಮಹದಾಯಿ ಮಡಿಲಲ್ಲಿ ಕೂತ್ಕೊಂಡ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ಧನ್ಯವಾದ ಮರಕಟ್ನಾಳವರು. ಹಾ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